ಒಲಿದು ಬಂದ ಸಂತಾನ ಭಾಗ್ಯ. ಸುಮಾರು ವರ್ಷಗಳ ಹಿಂದೆ ಸಾವಳಗಿ ಬಿ ಗ್ರಾಮದಲ್ಲಿ ಬಾಳಪ್ಪ ಬಂಗರ್ಗಿ ಅಂತ ವಾಸ ಮಾಡುತ್ತಿದ್ದರು. ಸರಳ ಮತ್ತು ಮೃದು ಮನಸ್ಸು ಉಳ್ಳವರಾದ ಬಾಳಪ್ಪ ಅವರು ಊರಿನಲ್ಲಿ ಮನಮೆಚ್ಚುವಂತಹ ಹಾಗೂ ಹೃದಯ ಸ್ಪರ್ಶಿ ಗುಣ ಹೊಂದಿರುವಂತಹ ವ್ಯಕ್ತಿಯಾಗಿದ್ದರು. ಆದರೂ ಕೂಡ ಬಾಳಪ್ಪ ಬಂಗರ್ಗಿ ಹಾಗೂ ಸಿದ್ದಮ್ಮ ಬಂಗರ್ಗಿ ದಂಪತಿಗಳಿಗೆ ಹಲವು ವರ್ಷಗಳಿಂದ ಸಂತಾನ ಭಾಗ್ಯವಿರಲಿಲ್ಲ. ಸಂತಾನ ಪ್ರಾಪ್ತಿಗಾಗಿ ಅವರು ಮಾಡಿರುವ ಎಲ್ಲ ಪ್ರಯತ್ನಗಳು ಕೂಡ ವಿಫಲವಾಗಿದ್ದವು. ಈ ದಂಪತಿಗಳು ಸಂತಾನದಿಂದ ವಂಚಿತರಾದರೂ ಅವರಲ್ಲಿ ದೈವಭಕ್ತಿ ತುಂಬಿ ತುಳುಕುತ್ತಿತ್ತು. ಹೀಗೇ ಕೆಲವು ದಿನಗಳ ನಂತರ ಬಾಳಪ್ಪನವರಿಗೆ ಹೇರೂರು ಗ್ರಾಮದ ಒಬ್ಬ ಪೂಜಾರಿಯ ಪರಿಚಯವಾಯಿತು. ಆ ಸಮಯದಲ್ಲಿ ಸುತ್ತಮುತ್ತ ಹಳ್ಳಿಯಲ್ಲಿ ಹುಲಿಕಂಠೇಶ್ವರ ಪವಾಡಗಳು ಬಹಳ ಪ್ರಚಲಿತವಾಗಿದ್ದವು. ಪೂಜಾರಿ ಹೇಳಿದ, ಪ್ರತಿ ಅಮಾವಾಸ್ಯೆಗೆ ಹುಲಿಕಂಠಿ ದರ್ಶನ ಪಡೆದರೆ ಮನಸ್ಸಿನ ಎಲ್ಲ ಇಚ್ಛೆಗಳು ಪೂರ್ಣವಾಗುತ್ತವೆ ಎಂದಾಗ ಸಂತಾನ ಭಾಗ್ಯವಿಲ್ಲದ ಬಾಳಪ್ಪ ತಾನೂ ಕೂಡ ದೇವರ ದರ್ಶನ ಪಡೆಯಬೇಕೆಂದು ನಿಶ್ಚಯಿಸಿದ. ಒಂದು ದಿನ ಬಾಳಪ್ಪ ಹೊಲದಲ್ಲಿ ದವಸ ಧಾನ್ಯಗಳ ರಾಶಿ ಮಾಡುತ್ತಿದ್ದ. ಹೊಲದ ಪಕ್ಕದಲ್ಲಿ ರಸ್ತೆ ಇರೋದರಿಂದ ಜನರು ಗುಂಪು ಗುಂಪಾಗಿ ಹೋಗುವುದನ್ನು ನೋಡಿ ಬಾಳಪ್ಪ ಕೇಳ್ತಾನ, ಯಾಕಪ್ಪ ಎಲ್ಲಿಗೆ ಹೊಂಟೀರಿ? ಅದಕ್ಕೆ ಅವರಂದರು, ಇವತ್ತು ಅಮಾವಾಸ್ಯೆ, ಹುಲಿಕಂಠಿ ದರ್ಶನಕ್ಕೆ ಹೊಂಟೀವಿ ಅಂದಾಗ ನಾನೂ ಹೋಗಿ ದರ್ಶನ ಪಡೆಯಬೇಕೆಂದು ನಿಶ್ಚಯಿಸಿದ. ಹೊಲದಾಗ ರಾಶಿ ಬಿಟ್ಟು ನೀನೇ ಕಾಯಪ್ಪ ಅಂತ ಹೇಳಿ ರಾತ್ರೋರಾತ್ರಿ ಹೇರೂರಿಗೆ ಹೋಗ್ತಾನೆ. ಅಲ್ಲಿ ಹೇರೂರಿನಲ್ಲಿ ಹುಲಿಕಂಠೇಶ್ವರನ ಹೇಳಿಕೆಗಳು ನುಡಿಸುವ ಸಮಯವಾಗಿತ್ತು. ಆಗ ಹುಲಿಕಂಠಿ ಹೇಳಿಕೆಯಲ್ಲಿ ನನ್ನ ಭಕ್ತ ಬರ್ಲಿಕ್ಕತ್ತಾನ, ಅದಕ್ಕೆ ನಾನು ಹೇಳಿಕೆ ಮುಗಿಸಂಗಿಲ್ಲ. ಈ ಮಾತು ಕೇಳಿ ಊರಿನ ಜನರಲ್ಲಿ ಆಶ್ಚರ್ಯ ಮೂಡಿತು. ಸ್ವಲ್ಪ ಸಮಯದಲ್ಲಿ ಬಾಳಪ್ಪನು ಬಂದು ನಿಂತಾಗ ಹುಲಿಕಂಠೇಶ್ವರ ಹೇಳಿಕೆ ನುಡಿಯುತ್ತದೆ. ಏನಂದರೆ, ಬಾಳಪ್ಪನ ಭಕ್ತಿಗೆ ನಾನು ಮೆಚ್ಚಿದ್ದೇನೆ. ಬಾಳಪ್ಪನಿಗೆ ಬರುವ ಒಂದು ವರ್ಷದಲ್ಲಿ ಗಂಡ ಮಗು ಹುಟ್ಟುತ್ತಾನೆ, ಅವನಿಗೆ ಹುಲಿಕಂಠಪ್ಪ ಎಂದು ಹೆಸರಿಡು ಎನ್ನುತ್ತಾ ಹೇಳಿಕೆ ಮುಗಿಸುತ್ತಾನೆ. ಬಾಳಪ್ಪ ದಂಪತಿಗಳು ಪ್ರತಿ ಅಮಾವಾಸ್ಯೆಗೂ ತಪ್ಪದೆ ದರ್ಶನ ಪಡೆಯುತ್ತಿರಲು ಮುಂದೆ ದಂಪತಿಗಳಿಗೆ ಗಂಡು ಮಗು ಹುಟ್ಟುತ್ತದೆ. ಹುಲಿಕಂಠಿ ಕೃಪೆಯಿಂದ ಗಂಡು ಮಗು ಹುಟ್ಟಿದೆ ಎಂದು ಬಾಳಪ್ಪ ಸಿದ್ದಮ್ಮ ದಂಪತಿಗಳು ಮಗನಿಗೆ ಹುಲಿಕಂಠಪ್ಪ ಎಂದು ನಾಮಕರಣ ಮಾಡಿದರು. ಮುಂದೆ ಕೆಲವೇ ತಿಂಗಳುಗಳಲ್ಲಿ ಸಿದ್ದಮ್ಮ ಬಾಳಪ್ಪನನ್ನು ಬಿಟ್ಟು ಶಿವನ ಪಾದ ಸೇರುತ್ತಾಳೆ. ಬಾಳಪ್ಪ ತಾಯಿಯೂ ಆಗಿ ತಂದೆಯೂ ಆಗಿ ಮಗನನ್ನು ಬೆಳೆಸುತ್ತಾನೆ. ತಾಯಿ ಕಳೆದುಕೊಂಡ ಹುಲಿಯಪ್ಪ ತಂದೆಯ ಪ್ರೀತಿಯಲ್ಲಿ ನೋವು ನಲಿಯು ಕಷ್ಟಗಳನ್ನು ಸಹಿಸುತ್ತಾ ಉತ್ತಮ ಶಿಕ್ಷಣ ಪಡೆಯುತ್ತಾನೆ. ಹುಲಿಕಂಠೇಶ್ವರನ ಕೃಪೆಯಿಂದ ಇವನು ಜನರ ಜೀವನದಲ್ಲಿ ಬೆಳಕು ನೀಡುವ ಕೆಲಸ, ಅಂದರೆ ಶಿಕ್ಷಕನ ಕೆಲಸ ದೊರಕುತ್ತದೆ. ಹೀಗೆ ಶ್ರೀ ಹುಲಿಕಂಠೇಶ್ವರನ ಮಹಿಮೆ ಅರಿತು ಎಲ್ಲ ಕಷ್ಟಗಳನ್ನು ಪರಿಹರಿಸುವ ಶ್ರೀ ಹುಲಿಕಂಠೇಶ್ವರನನ್ನು ದಿನನಿತ್ಯ ಭಜಿಸುತ್ತಾನೆ.